ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು 7 ಏಪ್ರಿಲ್ 2023 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋಕ್ಕೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾಯಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ಒಂದು ತಪ್ಪದೆ ಲೈಕ್ ಅನ್ನ ಕೊಡಿ. ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ. ನಿನ್ನೆ ಪ್ರಶ್ನೆಗಳ ಉತ್ತರಗಳು, ಭಾರತ ನ್ಯಾಯ ವರದಿ 2022 ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ಕರ್ನಾಟಕ. ವಿಶ್ವಶಕ್ತಿ ಪರಿವರ್ತನೆಯ ದೃಷ್ಟಿಕೋನ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಐಆರ್ಇಎನ್ಎ. ಒನ್ ಲೈನ್ ಕರೆಂಟ್ ಅಫೇರ್ಸ್ಗಳು. ಫೋರ್ಬ್ಸ್ ಬಿಡುಗಡೆ ಮಾಡಿರುವಂತಹ ವಾರ್ಷಿಕ ಬಿಲಿಯನೇರ್ಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಬರ್ನಾರ್ಡ್ ಅರ್ನಾಲ್ಡ್. ಇತ್ತೀಚೆಗೆ ಮೆರಿಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನಿಂದ ಎಷ್ಟು ಭಾರತೀಯ ಕ್ರಿಕೆಟಿಗರಿಗೆ ಆಜೀವ ಸದಸ್ಯತ್ವವನ್ನು ನೀಡಲಾಗಿದೆ? ಒಟ್ಟು 4. ಅವರು ಯಾರಂದ್ರೆ MS ಧೋನಿ, ಜೂಲನ್ ಗೋಸ್ವಾಮಿ, ಮಿಥಾಲಿ ರಾಜ್ ಮತ್ತು ಯುವರಾಜ್ ಸಿಂಗ್. ಪುರುಷರ 17 ವರ್ಷದೊಳಗಿನವರ ಫಿಫಾ ವಿಶ್ವಕಪ್ನ ಆತಿಥ್ಯದಿಂದ ಯಾವ ದೇಶವನ್ನು ತೆಗೆದುಹಾಕಲಾಗಿದೆ? ಪೆರು ದೇಶ. ನ್ಯಾಷನಲ್ ರೈಫಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಥವಾ NREIನ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ? ಕಾಲಿಕೇಶ್ ನಾರಾಯಣ್ ಸಿಂಗ್ ದೇವ್. ಬಾಡಿಗೆ ಈ ಸ್ಕೂಟರ್ಗಳನ್ನು ನಿಷೇಧಿಸಲು ಇತ್ತೀಚೆಗೆ ಯಾವ ದೇಶವು ಮತವನ್ನು ಹಾಕಿದೆ? ಫ್ರಾನ್ಸ್. ವಿವರಣಾತ್ಮಕ ಪ್ರಶ್ನೋತ್ತರಗಳು. ಭಗವಾನ್ ಮಹಾವೀರರು ಜೈನ ಧರ್ಮದ ಡ್ಯಾಶ್ನೇ ತೀರ್ಥಂಕರು. ಲಾರ್ಡ್ ಮಹಾವೀರ್ ವಾಸ್ ದಿ ಡ್ಯಾಶ್ ತೀರ್ಥಂಕರ್ ಆಫ್ ಜೈನಿಸಂ. ಉತ್ತರ ಆಪ್ಷನ್ 4. 24ನೇ ತೀರ್ಥಂಕರರು. ಜೈನ ಧರ್ಮದ 24ನೇ ಮತ್ತು ಕೊನೆಯ ತೀರ್ಥಂಕರ ಮಹಾವೀರರ ಜನ್ಮದಿನವನ್ನ ವಿಶ್ವದಾದ್ಯಂತ ಜೈನರು ಮಹಾವೀರ ಜಯಂತಿ ಎಂದು ಆಚರಿಸುತ್ತಾರೆ. ಈ ವರ್ಷ ಮಹಾವೀರ ಜಯಂತಿಯನ್ನ April 5 ಆಚರಿಸಲಾಗಿದೆ. ಜೈನರು ಮಹಾವೀರರು ತಿಳಿಸಿರುವಂತಹ 5 ತತ್ವಗಳಾಗಿರುವಂತಹ ಅಹಿಂಸೆ, ಸತ್ಯ, ಅಸ್ತಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹವನ್ನ ಪಾಲಿಸುತ್ತಾರೆ. ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದಿ ವರ್ಲ್ಡ್ ಹೆಲ್ತ್ ಡೇ ಸೆಲೆಬ್ರೇಟೆಡ್? ಉತ್ತರ ಆಪ್ಷನ್ 2. April 7. ಪ್ರತಿ ವರ್ಷ April 7 ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡಲಾಗುತ್ತದೆ. 1948 ಜಿನಿವಾದಿಂದ ನಡೆದಿರುವಂತಹ ವಿಶ್ವ ಆರೋಗ್ಯ ಶೃಂಗಸಭೆಯಲ್ಲಿ ವರ್ಷಕ್ಕೊಮ್ಮೆ ವಿಶ್ವ ಆರೋಗ್ಯ ದಿನವನ್ನ ಆಚರಣೆ ಮಾಡಲು 61 ದೇಶಗಳು ಈ ವಿಶ್ವ ಆರೋಗ್ಯ ಸಂಸ್ಥೆಯ ರಚನೆಯ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ಈ ದಿನವನ್ನ ಮೊದಲ ಬಾರಿಗೆ ವಿಶ್ವ ಆರೋಗ್ಯ ದಿನವನ್ನಾಗಿ 1949 July 22 ಆಚರಣೆ ಮಾಡಲಾಯಿತು. ನಂತರ April 7 ಈ ದಿನವನ್ನ ಆಚರಣೆ ಮಾಡಲು ನಿರ್ಧಾರ ಕೈಗೊಳ್ಳಲಾಗಿತ್ತು. ವಿಶ್ವ ಆರೋಗ್ಯ ಸಂಸ್ಥೆಯು 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಬಾರಿ ವಿಶ್ವ ಆರೋಗ್ಯ ದಿನವನ್ನ ಹೆಲ್ತ್ ಫಾರ್ ಆಲ್ ಎಂಬ ಥೀಮ್ ಮೇಲೆ ಆಚರಣೆ ಮಾಡಲಾಗಿದೆ. ಇತ್ತೀಚೆಗೆ ಪುರುಷರ T20I ಪಂದ್ಯವನ್ನು ನಿರ್ವಹಿಸಿರುವಂತಹ ಮೊದಲ ಮಹಿಳಾ ಅಂಪೈರ್ ಯಾರು? ರೀಸೆಂಟ್ಲಿ ಹೂ ಹ್ಯಾಸ್ ಬಿಕಮ್ ದಿ ಫಸ್ಟ್ ಫಿಮೇಲ್ ಅಂಪೈರ್ ಟು ಆಫಿಸಿಯೇಟ್ ಮೆನ್ಸ್ T20I ಮ್ಯಾಚ್? ಉತ್ತರ ಆಪ್ಷನ್ 1. ಕಿಮ್ ಕಾಟನ್ ಬಿ. ಡುನೆಡಿನ್ ನಲ್ಲಿ ನಡೆದಿರುವಂತಹ ಶ್ರೀಲಂಕಾ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ T20I ಪಂದ್ಯದಲ್ಲಿ ಕಿಮ್ ಕಾಟನ್ ಪುರುಷರ ಅಂತಾರಾಷ್ಟ್ರೀಯ ಪಂದ್ಯವೊಂದರಲ್ಲಿ ಆನ್ ಫೀಲ್ಡ್ ಅಂಪೈರ್ ಆಗಿ ಸೇವೆ ಸಲ್ಲಿಸಿರುವಂತಹ ಮೊದಲ ಮಹಿಳಾ ಅಂಪೈರ್ ಆಗಿದ್ದಾರೆ. 2019 ಕ್ಲೇರ್ ಪೋಲೊಸಾಕ್ ಪುರುಷರ ODIನಲ್ಲಿ ಮೊದಲ ಮಹಿಳಾ ಅಂಪೈರ್ ಆಗಿ ಹೊರಹೊಮ್ಮಿದ್ದರು. ಮಹಿಳಾ ನಿಧಿಯು ಯಾವ ರಾಜ್ಯದಿಂದ ಪ್ರಾರಂಭವಾಗಿರುವಂತಹ ಮೊದಲ ಮಹಿಳಾ ಸಹಕಾರಿ ನಿಧಿಯಾಗಿದೆ? ಮಹಿಳಾ ನಿಧಿ ಈಸ್ ದಿ ಫಸ್ಟ್ ಎವರ್ ವುಮನ್ಸ್ ಕೋಆಪರೇಟಿವ್ ಫಂಡ್ ಲಾಂಚ್ಡ್ ಬೈ ವಿಚ್ ಸ್ಟೇಟ್? ಉತ್ತರ ಆಪ್ಷನ್ 2. ರಾಜಸ್ಥಾನ. ಮಹಿಳಾ ನಿಧಿಯು ರಾಜಸ್ಥಾನದಿಂದ ಪ್ರಾರಂಭವಾಗಿರುವಂತಹ ಮೊದಲ ಮಹಿಳಾ ಸಹಕಾರಿ ನಿಧಿಯಾಗಿದೆ. ಈ ನಿಧಿಯಿಂದ ಮಹಿಳಾ ಸ್ವಸಹಾಯ ಗುಂಪುಗಳು ಅಥವಾ SHGಗಳ ಒಂದು ಸದಸ್ಯರು ಇವರು ಪಡೆದಿರುವಂತಹ ಸಾಲದ ಮೇಲೆ 8% ಬಡ್ಡಿ ಸಬ್ಸಿಡಿ ನೀಡುವಂತಹ ಪ್ರಸ್ತಾಪವನ್ನ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅನುಮೋದಿಸಿದ್ದಾರೆ. ಇದು ಸಂಪೂರ್ಣವಾಗಿ ಮಹಿಳೆಯರಿಂದ ನಿರ್ವಹಿಸಲ್ಪಡುತ್ತದೆ ಮತ್ತು ಔಪಚಾರಿಕ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಪೂರಕ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಯಾವ ರಾಜ್ಯವು ಲೋಕತಂತ್ರ ಪ್ರಹರಿ ಸಮ್ಮಾನ್ ಕಾಯ್ದೆಯನ್ನು ರದ್ದುಗೊಳಿಸಿದೆ? ವಿಚ್ ಸ್ಟೇಟ್ ಹ್ಯಾಸ್ ರಿಪೀಲ್ಡ್ ದಿ ಲೋಕತಂತ್ರ ಪ್ರಹರಿ ಸಮ್ಮಾನ್ ಆಕ್ಟ್? ಉತ್ತರ ಆಪ್ಷನ್ 3. ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಇತ್ತೀಚೆಗೆ ಲೋಕತಂತ್ರ ಪ್ರಹರಿ ಸಮ್ಮಾನ್ ಕಾಯ್ದೆಯನ್ನ ರದ್ದುಗೊಳಿಸಿದೆ. ಈ ಕಾಯ್ದೆಯು 1975 to 1977 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೈಲುಗಳಲ್ಲಿದ್ದಂತಹ ಜನರಿಗೆ ಮಾಸಿಕವಾಗಿ 20,000 ಮತ್ತು 12,000 ರೂಪಾಯಿಗಳ ಪಿಂಚಣಿಯನ್ನ ಒದಗಿಸಿತ್ತು.
ಕೋಬಾಲ್ಟ್ ತಾಮ್ರ ನಿಕಲ್ ಮತ್ತು ಮ್ಯಾಂಗನೀಸ್ಗೆ ಮೂಲವಾಗಿರುವಂತಹ ಸಮುದ್ರದ ತಳದಲ್ಲಿರುವಂತಹ ಖನಿಜ ಸಾಂದ್ರತೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದಿ ಮಿನರಲ್ ಕಾನ್ಸಂಟ್ರೇಷನ್ಸ್ ಆನ್ ದಿ ಬಾಟಮ್ ಆಫ್ ದಿ ಸಿ ವಿಚ್ ಇಸ್ ಎ ಸೋರ್ಸ್ ಆಫ್ ಕೋಬಾಲ್ಟ್ ಕಾಪರ್ ನಿಕಲ್ ಅಂಡ್ ಮ್ಯಾಂಗನೀಸ್? ಉತ್ತರ ಆಪ್ಷನ್ 3, ಪಾಲಿಮೆಟಾಲಿಕ್ ನೋಡ್ಯೂಲ್ಸ್. ಸಾಗರದ ತಳವನ್ನು ಗಣಿಗಾರಿಕೆ ಮಾಡಲು ಬಯಸುವಂತಹ ಕಂಪನಿಗಳಿಂದ ಜುಲೈನಲ್ಲಿ ಪರವಾನಿಗೆ ಅರ್ಜಿಗಳನ್ನು ತೆಗೆದುಕೊಳ್ಳಲು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಸಮುದ್ರದಲ್ಲಿ 4 ಕಿಲೋಮೀಟರ್ನಿಂದ 6 ಕಿಲೋಮೀಟರ್ ಆಳದಲ್ಲಿ ಕಂಡುಬರುವಂತಹ ಪಾಲಿಮೆಟಾಲಿಕ್ ನೋಡ್ಯೂಲ್ಸ್ ಎಂಬ ಆಲೂಗಡ್ಡೆ ಗಾತ್ರದ ಬಂಡೆಗಳಿಂದ ಕೋಬಾಲ್ಟ್ ತಾಮ್ರ ನಿಕ್ಕಲ್ ಮತ್ತು ಮ್ಯಾಂಗನೀಸ್ ಅನ್ನು ಹೊರತೆಗೆಯಲು ಸಮುದ್ರದೊಳಗಿನ ಗಣಿಗಾರಿಕೆಯನ್ನು ನಡೆಸಲಾಗುತ್ತದೆ. ಕೋಬಾಲ್ಟ್ ತಾಮ್ರ ನಿಕಲ್ ಮತ್ತು ಮ್ಯಾಂಗನೀಸ್ ಬ್ಯಾಟರಿಗಳಲ್ಲಿ ಬಳಸುವಂತಹ ಪ್ರಮುಖ ವಸ್ತುವಾಗಿದೆ. ಯಾವ ರಾಜ್ಯ ಸೋಲಾರ್ ರೂಫ್ ಟಾಪ್ ಆನ್ಲೈನ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ? ವಿಚ್ ಸ್ಟೇಟ್ ಡೆವಲಪ್ಡ್ ಸೋಲಾರ್ ರೂಫ್ ಟಾಪ್ ಆನ್ಲೈನ್ ಪೋರ್ಟಲ್? ಉತ್ತರ ಆಪ್ಷನ್ 1, ಗೋವಾ ರಾಜ್ಯ. ಗೋವಾ ಸೋಲಾರ್ ರೂಫ್ ಟಾಪ್ ಆನ್ಲೈನ್ ಪೋರ್ಟಲ್ ಅನ್ನ ಗೋವಾ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ JEDA ವಿದ್ಯುತ್ ಇಲಾಖೆ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಇಲಾಖೆಯ ಒಂದು ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿದೆ. ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದು ಉತ್ತಮ ಹೆಜ್ಜೆ ಎಂದು ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗಾಗಿ ಪ್ರಶ್ನೆಗಳು. ಫೋರ್ಸ್ ಬಿಡುಗಡೆ ಮಾಡಿರುವಂತಹ ವಾರ್ಷಿಕ ಬಿಲಿಯನೇರ್ಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ವಿಶ್ವ ಆರೋಗ್ಯ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ? 2 ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನ ಕಾಮೆಂಟ್ ಮೂಲಕ ಫಟಾಫಟ್ ಅಂತ ಕೊಡ್ತಾರಂತ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ ಗಳಲ್ಲಿ ಯಾವುದಾದ್ರು ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲಾ ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು. ಅಲ್ಲಿಂದ ಉಚಿತ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಆಮೇಲೆ ನಮ್ಮ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳು ಹಾಗೂ ಮಾರ್ಕ್ಸ್ ಬೂಸ್ಟರ್ ಪುಸ್ತಕವನ್ನ ಅಂಚೆ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಿಬೇಕಂದ್ರೆ ಈ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, 9380463196. ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಒಂದು ಮಾರ್ಕ್ಸ್ ಬೂಸ್ಟರ್ ಹಾಗೂ ಮ್ಯಾಗಜಿನ್ ಗಳನ್ನ ಅಂಚೆ ಮೂಲಕ ಅತಿ ಕಡಿಮೆ ದರದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ಧನ್ಯವಾದ.